ನಿನ್ನೆ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ನಡ್ಡಾ ಅವ್ರು ಫೋನ್ ಬಂದಾಗ ನಮ್ಗೆ 6 ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು, ಬರ್ರಿ ಬರ್ರಿ ಎಲ್ಲಿದಿರುತ್ತೆ. ಎರಡು ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರು ಆದೇಶಿದ್ರು. ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ. ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು, ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡೆತ್ತು ಹೇಳಿದ್ದು. ಉಗ್ರನೂ ಮಾಡಲಿಲ್ಲ, ಪಗ್ರನೂ ಮಾಡಲಿಲ್ಲ, ಬರೇ ಖಂಡನೆ, ಉಗ್ರವಾಗಿ ಖಂಡನಿಸ್ಬಿಟ್ರು. ಖಂಡಸದ್ರೆ ಪಂಡಸದ್ರೆ ಏನು ನಡೆದಿಲ್ಲ, ಖಂಡಸರು ಭಾಳ ಆದ್ರೆ ಟ್ವೀಟ್ ಹಾಕಿ ಬಿಡೋದಲ್ಲ. ಅದಕ್ಕೆ ನಾನು ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದೆ, ನಾನು ಹಿಂಗೆ ಬಿಟ್ಕೋತ ಹೋಗಬಾರ್ದು ಅಂತೇಳಿ. ನೋಡ್ರಿ, ಭಾಳ ದುರಂತ, ಒಂದು ಹೆಣ್ಮಗಳ ಬೆತ್ತಲೆ ಆಗಿದೆಯಲ್ಲ ಇವತ್ತು. ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಒಂದು ದೌರ್ಜನ್ಯ ಆಯ್ತಲ್ಲ, ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದರಷ್ಟೇ ಇದು ಸಹ ಗಂಭೀರವಾದಂಥದ್ದು. ಯಾವುದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳಿ, ಉತ್ತರ ಪ್ರದೇಶದ ಆಗಿದ್ದು ಹಂಗ ಹಿಂಗೆ ಅಂತ ನಾನು ಹೇಳೋದಿಲ್ಲ, ಅದನ್ನು ತಪ್ಪೇ. ಇದನ್ನೂ ಭಾಳ ಗಂಭೀರ ಇದೆ. ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವ್ರು ತೊಗೊಂಡಿರಲಿಲ್ಲ. ನಿನ್ನೆ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ನಡ್ಡಾ ಅವ್ರು ಫೋನ್ ಬಂದಾಗ ನಮ್ಗೆ 6 ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು, ಬರ್ರಿ ಬರ್ರಿ ಎಲ್ಲಿದಿರುತ್ತೆ. ಎರಡು ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರು ಆದೇಶಿದ್ರು. ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ. ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು, ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡೆತ್ತು ಹೇಳಿದ್ದು. ಉಗ್ರನೂ ಮಾಡಲಿಲ್ಲ, ಪಗ್ರನೂ ಮಾಡಲಿಲ್ಲ, ಬರೇ ಖಂಡನೆ, ಉಗ್ರವಾಗಿ ಖಂಡನಿಸ್ಬಿಟ್ರು. ಖಂಡಸದ್ರೆ ಪಂಡಸದ್ರೆ ಏನು ನಡೆದಿಲ್ಲ, ಖಂಡಸರು ಭಾಳ ಆದ್ರೆ ಟ್ವೀಟ್ ಹಾಕಿ ಬಿಡೋದಲ್ಲ. ಅದಕ್ಕೆ ನಾನು ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದೆ, ನಾನು ಹಿಂಗೆ ಬಿಟ್ಕೋತ ಹೋಗಬಾರ್ದು ಅಂತೇಳಿ. ನೋಡ್ರಿ, ಭಾಳ ದುರಂತ, ಒಂದು ಹೆಣ್ಮಗಳ ಬೆತ್ತಲೆ ಆಗಿದೆಯಲ್ಲ ಇವತ್ತು. ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಒಂದು ದೌರ್ಜನ್ಯ ಆಯ್ತಲ್ಲ, ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದರಷ್ಟೇ ಇದು ಸಹ ಗಂಭೀರವಾದಂಥದ್ದು. ಯಾವುದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳಿ, ಉತ್ತರ ಪ್ರದೇಶದ ಆಗಿದ್ದು ಹಂಗೆ ಹಿಂಗೆ ಅಂತ ನಾನು ಹೇಳೋದಿಲ್ಲ, ಅದನ್ನು ತಪ್ಪೇ. ಇದನ್ನೂ ಭಾಳ ಗಂಭೀರ ಇದೆ. ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವ್ರು ತೊಗೊಂಡಿರಲಿಲ್ಲ. ನಿನ್ನೆ ಮುಂಜಾನೆ ಬೆಳಗ್ಗೆ 6 ನಡ್ಡಾ ಅವ್ರು ಫೋನ್ ಬಂದಾಗ ನಮ್ಗೆ 6 ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು, ಬರ್ರಿ ಬರ್ರಿ ಎಲ್ಲಿದಿರುತ್ತೆ. ಎರಡು ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರು ಆದೇಶಿದ್ರು. ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ, ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ. ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು, ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡೆತ್ತು ಹೇಳಿದ್ದು. ಉಗ್ರನೂ ಮಾಡಲಿಲ್ಲ, ಪಗ್ರನೂ ಮಾಡಲಿಲ್ಲ, ಬರೇ ಖಂಡನೆ, ಉಗ್ರವಾಗಿ ಖಂಡನಿಸ್ಬಿಟ್ರು. ಖಂಡಸದ್ರೆ ಪಂಡಸದ್ರೆ ಏನು ನಡೆದಿಲ್ಲ, ಖಂಡಸರು ಭಾಳ ಆದ್ರೆ ಟ್ವೀಟ್ ಹಾಕಿ ಬಿಡೋದಲ್ಲ. ಅದಕ್ಕೆ ನಾನು ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದೆ, ನಾನು ಹಿಂಗೆ ಬಿಟ್ಕೋತ ಹೋಗಬಾರ್ದು ಅಂತೇಳಿ.